ಡಿಸೆಂಬರ್ ಇಂದ ನಾವು ಅವ್ರಿಗೆ ಫೋನ್ ಮಾಡಿದೀವಿ, ನಾವು ಅರ್ಜಿ ಕೊಟ್ಟಿದ್ದೀವಿ. ಈ ತರ ನಮ್ಮ ಬರೀ ಮಂಗಳೂರು ಈಗ ಇದು ಒಂದು ಸಮಸ್ಯೆ ಅಲ್ಲ, ಎಲ್ಲಾ ಕಡೆ ಇವರು ಯಾರ್ಯಾರು ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಸಭೆಯಿಂದ ಬಹಿಷ್ಕಾರ ಮಾಡೋದು. ಇವ್ರಿಗೆ ಏನು ಅಂತಂದ್ರೆ ಯಾರನ್ನು ಕೂಡ ಇವ್ರನ್ನ ಪ್ರಶ್ನೆ ಮಾಡಬಾರ್ದು. ಯಾರು ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಸಭೆಯಿಂದ ಬಹಿಷ್ಕಾರ ಮಾಡೋದು. ಮೈಸೂರಿನಲ್ಲಿ, ತರೀಕೆರೆಯಲ್ಲಿ, ಹುಣಸೂರಿನಲ್ಲಿ ಈಗ ಎಲ್ಲಾ ಕಡೆ ಈ ತರ ಬಹಿಷ್ಕಾರ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೊಸದಾಗಿ ಬಂದಿರೋ ಬಿಷಪ್ಗೂ ಲೆಟ್ರು ಕೊಟ್ಟಿದ್ದೇನೆ, ಫೋನ್ ಅಲ್ಲಿ ಕೂಡ ಮಾತಾಡಿದ್ದೇನೆ. ನಾನು ಜನವರಿಲಿ ನಾ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಫೆಬ್ರವರಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಇವತ್ತು ಮೈಸೂರು ಬಂದಾಗ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಹೀಗೆ ಡೇಟ್ ಕೊಡ್ತಾ ಇದ್ದಾರೆ. ವಿನಃ ಈ ಒಂದು ಸಮಸ್ಯೆಗಳಿಗೆ ಯಾವುದೇ ಬಗ್ಗೆ ಸಿಗುವಂತ ಉದ್ದೇಶದಿಂದ ಅಂತ ನನ್ನ ಅನಿಸಿಕೆ. ಅವರು ಡಿಸೆಂಬರ್ 7ನೇ ತಾರೀಕು 2022 ಸರ್. ಇದು ತುಂಬಾ ತಿಂಗಳಿಂದ ಅಂದ್ರೆ ನಮ್ಮ ಹಳೆ ಬಿಷಪ್ ಮೋಹನ್ ಮನೋರಾಜ್ ಅವರು 15/12/2021 ರಿಟೈರ್ಡ್ ಆದ್ರು. ಸೊ ಇವರು 15/11/21 ರಿಟೈರ್ಡ್ ಆದ್ಮೇಲೆ ಈ ಒಂದು ವರ್ಷಗಳ ಕಾಲ 7/12 ತನಕ ಯಾವುದೇ ಬಿಷಪ್ ಇರಲಿಲ್ಲ. ಈ ಒಂದು ವರ್ಷ ಗ್ಯಾಪ್ ಅಲ್ಲಿ ಇವ್ರದೇ ಆಡಳಿತ, ಇವ್ರದೇ ರಾಜ್ಯಪಾಲ. ಸೊ ಆದ್ರಿಂದ ಇವ್ರಿಗೆ ಇಷ್ಟ ಬಂದವ್ರನ್ನ ಕೆಲಸದಿಂದ ತೆಗಿತಾರೆ, ಇವ್ರಿಗೆ ಇಷ್ಟ ಬಂದವ್ರನ್ನ ಕೆಲಸದಿಂದ ಇಟ್ಕೊಳ್ಳಕ್ಕೆ ಇವ್ರು ಬೇಕಾದವ್ರಿಗೆ ಆ ಸಂಸ್ಥೆಗಳಲ್ಲಿ ಇವ್ರಿಗಳೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ತರ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಬರೀ ಇದು ಈಕೆಗೆ ಮಾತ್ರ ಇಲ್ಲಾಗಿಲ್ಲ, ಮೈಸೂರು ಮಿಷನ್ ಹಾಸ್ಪಿಟಲಲ್ಲೂ ಕೂಡ ಇದೇ ಮಾಡಿದ್ದಾರೆ. ಹಾಸನ ಮಿಷನ್ ಹಾಸ್ಪಿಟಲಲ್ಲಿ ಯಾರು ವಿರೋಧವಾಗಿ ಮಾತಾಡ್ತಾರೆ ಅವ್ರಿಗೆ ಕೆಲಸದಿಂದ ತೆಗಿತಾರೆ. ಪಾಪ ಎಷ್ಟೋ ಇವತ್ತು ಕುಟುಂಬಗಳು ಇವತ್ತು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಒಳ್ಳೆ 30 ವರ್ಷದಿಂದ ಕೆಲಸ ಮಾಡಿದವ್ರನ್ನ ಏಕಾಏಕಿ ಕೆಲಸದಿಂದ ತೆಗೆಯೋದು, ಚಂದ್ರಬಾಬು ಅನ್ನೋರ್ನ, ಅವ್ರ ಮಕ್ಕಳಿಗೆ ಇವತ್ತು ಫೀಸ್ ಕಟ್ಟಕ್ ಆಗದೆ ಡಿಸ್ಕ ಅವರು ಪಿ ಯು ಸಿಯಿಂದ ಈ ಸಲ ಮನೇಲಿ ಕೂರಿಸ್ಕೊಂಡಿದ್ದಾರೆ ಇಬ್ರು ಹೆಣ್ಮಕ್ಳನ್ನ. ಬಾಲಣ್ಣ ಅವ್ರದೇ ಮೇನ್ ರೋಲ್ ಬಂದು ವಿನ್ಸೆಂಟ್ ಬಾಲಣ್ಣ. ಈಗ ಮಿಕ್ಕವರೆಲ್ಲ ಅವ್ರ ಕೈ ಗೊಂಬೆಗಳಾಗಿದ್ದಾರೆ. ಇವರು ಹಣ ಬಲದಿಂದ ಎಲ್ಲಾನು ಕೊಂಡ್ಕೊಂಡು ಹಣ ಬಲದಿಂದ ಇವ್ರು ಎಲ್ಲ ಬಾಯಿ ಮುಚ್ಚಿಸ್ಕೊಂಡು ವಿರೋಧವಾಗಿ ಇವರು ಕೇಸ್ಗಳು ಹಾಕ್ಸೋದು. ನಮ್ಮೇಲೂ ಕೂಡ ಮೈಸೂರಿನಲ್ಲಿ 307 ಕೇಸ್ ಹಾಕಿದ್ರು. ನಮ್ಮ ಚರ್ಚಿಂದ ಯಾಕೆ ನೀವು ಹೊರಗಡೆ ತೆಗೆದ್ರಿ ಅಂತ ಕೇಳಿದ್ದಕ್ಕೆ ಅಟೆಂಪ್ಟ್ ಮಾಡೋದಕ್ಕೆ ಸುಳ್ಳು ಕೇಸ್ ಹಾಕಿ ಮೈಸೂರಲ್ಲಿ ಕೇಸ್ ಹಾಕಿದ್ರು. ಅದನ್ನ ಅಡ್ಮಿಟ್ ಈಗ 1 ತಿಂಗಳ ಮುಂಚೆ ನಾವು ಅದರಿಂದ ಅಡ್ಮಿಟ್ ಆಗಿದ್ದೀವಿ. ನನ್ನ ಹೆಸರು ಸುಂದರ್ ಪ್ರೇಮ್ ಕುಮಾರ್ ಅಂತೇಳಿ, ಮೈಸೂರು CSI ಬೆನಿಫಿಷಿಯರ್ ಅಸೋಸಿಯೇಷನ್ ನ ಕಾರ್ಯದರ್ಶಿ ಆಗಿದ್ದೇನೆ. ಜಿ ಸುದರ್ಶನ್ ಕುಮಾರ್ ಅಂತೇಳಿ ಸಹ ಕಾರ್ಯದರ್ಶಿ ಆಗಿದ್ದಾರೆ. ಸಾಮ್ಯನ್ ಸದಾನಂದ ಅಂತ ಹೇಳಿ ವೈಸ್ ಪ್ರೆಸಿಡೆಂಟ್, ಸಾಮ್ಯನ್ ಸತ್ಯಕುಮಾರ್ ಅಂತೇಳಿ ನಮ್ಮ ಕಾರ್ಯಕರ್ತರಾಗಿದ್ದಾರೆ. ಡಾಕ್ಟರ್ ಬ್ರೇನ್ ಸೋಂದ್ರಲ್ಲಿ ಮ್ಯಾಂಗ್ಳೂರ್ನಲ್ಲಿ ನಮ್ಮ ಕಾರ್ಯಕರ್ತರು. ನಮ್ಮ ಇದು ನಮ್ಮ ಅಸೋಸಿಯೇಷನ್, ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಅಂತೇಳಿ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ಪ್ರಾದೇಶಿಕ ಪಕ್ಷ. ಅದರಲ್ಲಿ ನಾನು ಮೈಸೂರಿನ ಖಜಾಂಚಿ ಕಾರ್ಯದರ್ಶಿ ಆಗಿದ್ದೇನೆ ಹಾಗೂ ನರಸಿಂಹರಾಜ್ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಕೂಡ ಆಗಿದ್ದೇನೆ, MLA ಅಭ್ಯರ್ಥಿ ಆಗಿದ್ದೇನೆ. ನಮ್ಮ ಸಂಘದಲ್ಲಿ ಸಹ ಕಾರ್ಯದರ್ಶಿ ಸುದರ್ಶನ್ ಕುಮಾರ್, ಸಹ ಕಾರ್ಯದರ್ಶಿಯಾಗಿ ಸಮಯ ಸದಾನಂದ ಹಾಗೂ ಪಕ್ಷದ ಸೈನಿಕರಾಗಿ ಸಾಮ್ಯ ಸತ್ಯಕುಮಾರ್ ಅವರಿದ್ದಾರೆ.